subscribe now and press the bell icon. Never miss an update. Hi friends, Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎರಡು ಸ್ವಾದಿಷ್ಟ ಪಲ್ಯಗಳೊಂದಿಗೆ ಬರ್ತಾ ಇದ್ದೀನಿ. ನೋಡಿ, ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 4 teaspoons ಎಣ್ಣೆನ ಒಂದು ಪ್ಯಾನಲ್ ಹಾಕ್ಕೊಂಡು ಲೋ ಫ್ಲೇಮ್ ಹೇಳಿ, ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ, ಹಾಗೆ 1/2 teaspoon ಕಡಲೆಬೇಳೆ ಹಾಕ್ಕೊಳ್ಳಿ, ಮತ್ತು 1/2 teaspoon ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಆಯ್ತಲ್ಲ, ಅದೆಲ್ಲ ಒಟ್ಟಿಗೆ ಚೆನ್ನಾಗಿದೆ, ಚಟಪಟ ಅಂತ ಇದೆ, ಅದು ಹುರಿತಾ ಇದೆ ಅನ್ಬೇಕಾದ್ರೆ 1/2 teaspoon ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ. ತುಂಬ ಖಾರ ಇದೆ ಅದು, ಇದು ಅಷ್ಟು ಈ ಪಲ್ಯ ಅಷ್ಟು ಖಾರ ತಗೊಳ್ಳೋದಿಲ್ಲ. ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲಾನು ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ 1-2 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 2 pinch ಅರಿಶಿನ ಪುಡಿ ಹಾಕ್ಕೊಳ್ಳಿ, 2 pinch ಹಿಂಗು ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಎಲ್ಲ ಒಟ್ಟಿಗೆ ಕಂಬೈನ್ ಆಗಿಬಿಡಲಿ ಅಲ್ವಾ. ಈಗ ಅದಕ್ಕೆ 1.5 cup ಸಣ್ಣ ಕಟ್ ಮಾಡಿರೋಂಥ ಫ್ರೆಂಚ್ ಬೀನ್ಸ್ ಹಾಕಿ, ಹಾಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ನೋಡಿ ಆಯ್ತಲ್ಲ, ಅದನ್ನು ವಿಲ್ಟ್ ಆಗೋ ತನಕ ಸ್ವಲ್ಪ ಇದು ಮಾಡಬೇಕಾಗತ್ತೆ, ಫ್ರೈ ಮಾಡಬೇಕಾಗತ್ತೆ. ಇವಾಗ ಅದಕ್ಕೆ 1 cup ಕಟ್ ಮಾಡಿರೋಂಥ ಸಣ್ಣ ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಕಿ, ಅದೆರಡನ್ನೂ ಚೆನ್ನಾಗಿ ಕಂಬೈನ್ ಆಗೋ ತನಕ ಒಂದು ಮಿಕ್ಸ್ ಕೊಡಿ 1 ನಿಮಿಷ ತನಕ. ಚೆನ್ನಾಗಿ ಅದು ಇದರಲ್ಲಿ ಮಿಕ್ಸ್ ಆಗಿಬಿಡಲಿ, ಎಲ್ಲ ಇದರಲ್ಲಿ ಅರಿಶಿನ ಗಿರಿಶಿನ ಎಲ್ಲ ಹಾಕಿದ್ದೀವಲ್ಲ. ಈಗ ಅದಕ್ಕೆ 1/3 cup ನೀರು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕವರ್ ಎಂಡ್ ಕುಕ್ ಮಾಡಿ 5-8 ನಿಮಿಷ ತನಕ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾಯಿರಿ. ಹಾಂ, ಓಕೆ, ಈಗ ಚೆಕ್ ಮಾಡಿ 8 ನಿಮಿಷ ಆದಮೇಲೆ ನೋಡಿ, ಕಲರ್ ಚೇಂಜ್ ಆಯಿತು, ಎರಡೂ ಕುಕ್ ಆಗಿ ಬಂದುಬಿಡ್ತು ನೋಡಿದ್ರಲ್ಲ. ಒಂದು ಮಿಕ್ಸ್ ಕೊಡಿ ಅದಕ್ಕೀಗ, ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಅಲ್ವಾ. ಈಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, 1/2 teaspoon, ಯಾಕಂದರೆ ಬೀನ್ಸ್ ಪಲ್ಯಕ್ಕೆ ಒಂಚೂರು ಬೆಲ್ಲ ಹಾಕಲೇಬೇಕು. ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಪೂರ್ತಿ ಎಲ್ಲದಕ್ಕೂ ತಾಗಿ ಬರಲಿ, ಉಪ್ಪು ಬೆಲ್ಲ ಮತ್ತು ಎಲ್ಲನೂ. 1 ನಿಮಿಷ ತನಕ ಮಿಕ್ಸ್ ಮಾಡಿದ್ರಲ್ಲ, ಈಗ ಕವರ್ ಅಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 1 ನಿಮಿಷ, ಯಾಕಂದರೆ ಅದು ಬೆಲ್ಲ ಸಕ್ಕರೆ ಎಲ್ಲ ಹಾಕಿ, ಬೆಲ್ಲ ತುಪ್ಪ ಎಲ್ಲ ಹಾಕಿದ್ದು ನಾವು ತಾಗಬೇಕಲ್ಲ ಅದಕ್ಕೋಸ್ಕರ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ತೆಂಗಿನ ತುರಿ ಬೇಕಾದರೆ ಹಾಕ್ಕೋಬೋದು, ನಾ ಹಾಕಿದ್ದೀನಿ ಯಾಕಂದರೆ ನಾವು ತೆಂಗಿನಕಾಯಿ ಪ್ರಿಯರು. ಒಂದು ಮಿಕ್ಸ್ ಕೊಡಿ ತೆಂಗಿನಕಾಯಿ ಹಾಕ್ಬಿಟ್ಟು, 1 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು, ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಅದು ಬೆಂದು ಬಂದುಬಿಡುತ್ತೆ. ಈಗ ನೋಡಿ, ನಿಮಗೆ ಯಮ್ಮಿ ಬೀನ್ಸ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ಇದನ್ನು ಅನ್ನ ಬೇಳೆ ಅನ್ನ ಸಾರು ಜೊತೆ ಸೇಯ್ಬೋದು, ಬರೀ ಬಾಯಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿ ರುಚಿಯಾಗಿ ಆಗುತ್ತೆ ಇದು. ಆಯ್ತಲ್ಲ, ಈಗ ನಿಮಗೆ ಇನ್ನೊಂದು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಕ್ಯಾಬೇಜ್ ಎಳೆ ಕ್ಯಾಬೇಜ್ ಅಂತೂ ಇವಾಗ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ವಾ, ಅದರಿಂದ ಅದರ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಎಳೆ ಕ್ಯಾಬೇಜ್ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಈಗ ಕ್ಯಾಬೇಜ್ ಸೀಸನು, ಕಾಲಿಫ್ಲವರ್ ಸೀಸನು, ಸೊಪ್ಪುಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಈಗ 4 teaspoon ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಅದು ಕಾಯತ್ಲ ಅದಕ್ಕೆ 1 ಚಮಚ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಮೆತ್ತಗೆ ಚಟ್ಪಟ ಅಂತ ಇದೆಪ್ಪ ಅನ್ಬೇಕಾದ್ರೆ 1/2 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಎರಡು ಒಟ್ಟಿಗೆ ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1/2 teaspoon ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ. ಒಂಚೂರು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, 1/2 teaspoonಗಿಂತ ನಡೀತದೆ. ಎಲ್ಲ ಒಟ್ಟಿಗೆ ನೋಡಿ, ಇವಾಗ ಎರೋಮೆಟಿಕ್ ಆಗ್ತಾ ಇದೆ, ಹೌದಾ, ಅದು ಎರೋಮೆಟಿಕ್ ಆಗ್ತಾ ಇದೆ, ಇದೆರಡು ಚಟಪಟ ಅಂತ ಇದೆ, 1 ನಿಮಿಷ ತನಕ ಆಗ್ಬಿಡುತ್ತೆ ಅದೀಗ. ಈಗ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಸಾಕಾಗತ್ತೆ. ಕ್ಯಾಬೇಜ್ ಪಲ್ಯನೂ ಅಷ್ಟೇ, ಜಾಸ್ತಿ ಖಾರ ತಗೊಳ್ಳಲ್ಲ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಎಲ್ಲದಕ್ಕೂ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಇವಾಗ ಏನಾಗುತ್ತೆ ಅಂದರೆ ಅದು ಎಲ್ಲ ಇದು ಸೀಸನಿಂಗ್ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈಗ ಅದಕ್ಕೆ 2/3 cup ಸಣ್ಣ ಕಟ್ ಮಾಡಿರೋಂಥ ಕ್ಯಾಬೇಜ್ ಹಾಗೆ ಕಟ್ ಮಾಡಿರಬೇಕು, ಯಾವಾಗ ಲೆಂತ್ ವೈಸ್, ಯಾಕಂದರೆ ಅದ್ರ ಜೊತೆ ಅದು ಟ್ಯಾಲಿ ಆಗಬೇಕಲ್ಲ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಬೋದು, ಯಾಕಂದರೆ ಕ್ಯಾಬೇಜು ಸ್ಕ್ವೀಸ್ ಆಗಿ ಚಿಕ್ಕದಾಗಿ ಆಮೇಲೆ ಸ್ವಲ್ಪ ಆಗಿಬಿಡತ್ತಲ್ವ. ಆನಿಯನ್ ತುಂಬ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ. ನೋಡಿ ಆಯ್ತು, ಈಗ ಆನಿಯನ್ ಹಾಗೆ. ಈಗ ಅದಕ್ಕೆ 1/8 teaspoon ಅರಿಶಿನ ಪುಡಿ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಎಲ್ಲ ಇದು ಪರಿಮಳಯುಕ್ತ ಆಯಿತು ನೋಡಿ ಈಗ, ಹೌದಾ. ಈಗ ನೆನೆಸಿಟ್ಟಿದ್ದೀನಿ ಹೆಸರುಬೇಳೆನ 1/4 cup, ಅದನ್ನೆಲ್ಲ ನೀರು ಬಸ್ದುಬಿಟ್ಟು ಹಾಕ್ಕೊಳ್ಳಿ, ಅದಕ್ಕೊಂದು ಮಿಕ್ಸ್ ಕೊಡಿ. ಈಗ ಒಗ್ಗರಣೆಯಲ್ಲಿ ಕಂಬೈನ್ ಆಗೋ ಹಾಗೆ ಆಯ್ತಲ್ಲ. ಈಗ ಅದಕ್ಕೆ ಕ್ಯಾಬೇಜ್ ಹಾಕ್ಕೊಳ್ಳಿ, 2.5 cup
ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಅಷ್ಟೊಂದು ಕಾಣತ್ತಲ್ಲ ನಿಮಗೆ, ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದಕ್ಕೆ ಬೆಂದು ಬಂದಮೇಲೆ ಎಷ್ಟಾಗ್ಬಿಡತ್ತೆ ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದು ಉಪ್ಪು ಜಾಸ್ತಿ ಹಾಕೋಬೇಡಿ, ಆಮೇಲೆ ನೋಡಿ ಹಾಕೋಬೋದು ಅಂತ ಬೇಕಾದರೆ. ಆ್ಯಕ್ಚುಲಿ ಸಾಕಾಗುತ್ತೆ ಹಾಕಿದ್ರೆ. ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 5 ನಿಮಿಷ ತನಕ. ಈಗ ಆದಮೇಲೆ ನೋಡಿದ್ರೆ ಎಷ್ಟೊಂದು ಕಮ್ಮಿ ಆಗಿಬಿಡುತ್ತೆ ನೋಡಿ. ಹೌದಾ, ಎಷ್ಟೊಂದು ಇತ್ತು ಅವಾಗ ಹೆಂಗೆ ಕಮ್ಮಿ ಆಗಿಬಿಡುತ್ತೆ, ಸ್ಕ್ವೀಸ್ ಆಗಿಬಿಡುತ್ತದೆ. ಯಾಕಂದರೆ ತುಂಬ ಇದಲ್ವಾ, ಎಳೆದಲ್ವಾ, ಪರ್ಫೆಕ್ಟಾಗಿ ಕುಕ್ ಆಗಿಬಿಡ್ತೀವಿ ಇವಾಗ ಚೆನ್ನಾಗಿ ಅಲ್ವಾ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅಲ್ಲಿಗೆ ನಿಮಗೆ ಮಿಕ್ಸ್ ಕೊಡಿ ಒಂದು, ಕಂಬೈನ್ ಆಗಲಿ ಎಲ್ಲ ಒಟ್ಟಿಗೆ. ಈಗ ನಿಮಗೆ ಯಮ್ಮಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಇದನ್ನು ಅನ್ನ ಸಾರು, ಅನ್ನ ಬೇಳೆ ಜೊತೆ ಎಂಜಾಯ್ ಮಾಡ್ಬೋದು, ಬರೀ ಬಾಯಿಗೂ ತಿನ್ಬೋದು, ಇದು ಚಪಾತಿಗೂ ಇದು ಮಾಡ್ಬೋದು, ಟಚ್ ಮಾಡಿ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ಚೆಕ್ ಮಾಡಿ. ಎರಡೂ ಪಲ್ಯದ ರೆಸಿಪಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಲೇಟರ್.